ನಮಸ್ಕಾರ ಬಾಸೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ನಿನ್ನೆ ವರ್ಲ್ಡ್ ಕಪ್ ಸ್ಕೆಡ್ಯೂಲ್ಸ್ ರಿಲೀಸ್ ಆಗೋಯ್ತು ಅಂತ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಿರೋದನ್ನ ನೋಡಿದೆ. ನಾನು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಮೈಸೂರಿಗೆ ಹೋಗಿದ್ರಿಂದ. ಸೊ ಸೀನ್ ಏನಮ್ಮ ಅಂತಂದ್ರೆ, ವರ್ಲ್ಡ್ ಕಪ್ ಸ್ಕೆಡ್ಯೂಲ್ಸ್ ಇನ್ನ ಅಫಿಷಿಯಲಿ ರಿಲೀಸ್ ಆಗಿಲ್ಲ, ಜಸ್ಟ್ ಇದು ಡ್ರಾಫ್ಟ್ ಅಂತ ಹೇಳ್ಬೋದು ಅಷ್ಟೇನೆ. ಸೊ ಬಿ ಸಿ ಸಿ ಅವರಂತೂ ಬಿ ಸಿ ಅಫಿಷಿಯಲ್ ಸ್ವಲ್ಪ ಕನ್ಫರ್ಮ್ ಮಾಡಿದ್ರು ಈ ಮ್ಯಾಚಸ್ಗಳು ಈ ಡೇಟಲ್ಲಿ ಆಗ್ಬೋದು ಅಂತ. ಅಕ್ಟೋಬರ್ 15 ಮೋಸ್ಟ್ ಪ್ರಾಬಬಲಿ ಇಂಡಿಯಾ ವರ್ಸ್ ಪಾಕಿಸ್ತಾನ ನಡೆಯುತ್ತೆ. ವೆನ್ಯೂ ಅಂತೂ ಇನ್ನ ನಾವು ಇವಾಗಲೇ ಸಹ ಸೆಟಲ್ ಮಾಡಿ ಹೇಳೋದಿಕ್ಕಾಗಿದ್ದಿಲ್ಲ. ಕೆಲವರು ಚೆನ್ನೈ ಅಂತ ಇದಾರೆ, ಕೆಲವರು ಅಹಮದಾಬಾದ್ ಅಂತ ಹೇಳ್ತಾ ಇದಾರೆ. ಬಟ್ ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ, ಅಂದ್ರೆ ಬಿ ಸಿ ಸಿ ಐ ಕೊಟ್ಟಿರುವಂತಹ ಡ್ರಾಫ್ಟ್ ಪ್ರಕಾರ, ಅಹಮದಾಬಾದ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆಗುತ್ತೆ ಅಂತ ಅಪ್ಡೇಟ್ ಅಕ್ಟೋಬರ್ 15. ಸೊ ಟೋಟಲ್ ಆಗಿ ಎಲ್ಲಾ ಮ್ಯಾಚಸ್, ಇಂಡಿಯಾ ಆಡುವಂತ ಎಲ್ಲಾ ಮ್ಯಾಚಸ್ಗಳದ್ದು ಕೂಡ ಸೊ ಈ ತರ ಇರಬಹುದು. ಗುರು ಈ ವೆನ್ಯೂ ಅಲ್ಲಿ ಇರಬಹುದು ಮ್ಯಾಚ್ ಅಂತ ಬಿ ಸಿ ಸಿ ಐ ಡ್ರಾಫ್ಟ್ ನ ರಿಲೀಸ್ ಮಾಡಿದೆ. ಸೊ ಅದರಲ್ಲಿ ಆಸ್ಟ್ರೇಲಿಯಾ ಮೇಲೆ 8 ಆಡಿದರೆ, ಚೆನ್ನೈಯಲ್ಲಿ 11, ಅಫ್ಘಾನಿಸ್ತಾನ್ ಮೇಲೆ ಡೆಲ್ಲಿ ಆಡ್ತಿದ್ದಾರೆ, ಆಮೇಲೆ ಪಾಕಿಸ್ತಾನ ಮೇಲೆ ಅಹಮದಾಬಾದ್ 15 ಆಡಿದರೆ, 19 ಬಾಂಗ್ಲಾದೇಶ್ ಮೇಲೆ ಪುಣೆಲ್ಲಿ ಆಡ್ತಿದ್ದಾರೆ, ಧರ್ಮಶಾಲಾದಲ್ಲಿ ನ್ಯೂಜಿಲೆಂಡ್ ಮೇಲೆ ಆಡ್ತಿದ್ದಾರೆ 22, 29 ಇಂಗ್ಲೆಂಡ್ ಮೇಲೆ ಆಡಿದ್ರೆ ಲಕ್ನೋ ಮೇಲೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಇದಂತೆ. ಕ್ವಾಲಿಫೈಯರ್ 1 ಮೇಲೆ ಆಡಿದರೆ ನಮ್ಮ ಟೀಮ್ ಇಂಡಿಯಾದವರು ಮುಂಬೈಯಲ್ಲಿ, ಆಮೇಲೆ ಕೋಲ್ಕತ್ತಾದಲ್ಲಿ ಆಡಿದರೆ ಸೌತ್ ಆಫ್ರಿಕಾ ಮೇಲೆ 5, 11 ನಮ್ಮ ಬೆಂಗಳೂರಲ್ಲಿ ಇದೆ, ಅದು ಕ್ವಾಲಿಫೈಯರ್ಸ್ 2 ಮೇಲೆ. ಒಳ್ಳೆ ಬೆಂಕಿ ಟೀಮ್ ಮೇಲೆ ಇದ್ರೆ ಮಸ್ತ್ ಆಗಿರೋದು. ಆಸ್ಟ್ರೇಲಿಯಾ ಮೇಲೋ ನಮ್ಮ ಬೆಂಗಳೂರಲ್ಲಿ ಪಾಕಿಸ್ತಾನ ಮೇಲೋ ಇರಬೇಕಾಗಿತ್ತು, ಬಟ್ ಕ್ವಾಲಿಫೈಯರ್ 1 ಮತ್ತೆ ಕ್ವಾಲಿಫೈಯರ್ 2 ಮೇಲೆ ಆಡ್ತಾ ಇದ್ರಲ್ಲ. ಸೊ ಅದು ನಮ್ಮ ಬೆಂಗಳೂರಲ್ಲಿ ಪರವಾಗಿಲ್ಲ, ಯಾವುದೋ ಒಂದು ಮ್ಯಾಚ್ನ ಇಟ್ಟಿರಲ್ಲ ಟೀಮ್ ಇಂಡಿಯಾ ಮ್ಯಾಚ್. ಇದು ಖುಷಿ ಪಡಬೇಕಾಗಿರುವಂತಹ ವಿಚಾರನೆ. ಮಾಮ್ ಏನಮ್ಮ ಹೇಳ್ತಾ ಇದ್ದೀನಿ, ನೀವು ಪಾಕಿಸ್ತಾನದವ್ರು ನೋಡ್ರೆ ಬರದ್ಲ, ನಾವು ಇಂಡಿಯಾಗೆ ಕ್ರಿಕೆಟ್ ಆಡೋದಕ್ಕೆ, ವರ್ಲ್ಡ್ ಕಪ್ ಆಡೋದಕ್ಕೆ, ಅವರೇನು ಏಷ್ಯಾ ಕಪ್ ಆಡೋದಕ್ಕೆ ಬರಲಿಲ್ಲ ಅಂತಂದ್ರೆ ಅಂತ ಕಿರ್ಚ್ಕೊಂಡು ಕೂತ್ಕೊಂಡಿದ್ರೆ ಅಲ್ಲಿ. ಸೊ ಇಲ್ಲಿ ನೋಡ್ರೆ ಪಾಕಿಸ್ತಾನದವರು ರೆಡಿ ಆಗಿದ್ದಾರೆ ಬರೋದಕ್ಕೆ ಅಂತ. ಆಲ್ರೆಡಿ ಇವರು ಡ್ರಾಫ್ಟ್ನ ರೆಡಿ ಮಾಡಿಬಿಟ್ಟಿದ್ರೆ, ಇದೇನು ಸತ್ಯನಾ ಅಥವಾ ಸುಳ್ಳ, ರ್ಯೂಮರ್ಸ್ ಅದು ಇದು ಅಂತೆಲ್ಲ ಕೇಳ್ತಾ ಇದ್ರ. ಸೊ ಇದ್ರ ಬಗ್ಗೆ ನಮಗೆ ಅಫಿಷಿಯಲ್ ಸ್ಕೆಡ್ಯೂಲ್ಸ್ ಅನೌನ್ಸ್ ಆದಾಗ ಐ ಸಿ ಸಿ ಕಡೆಯಿಂದ ಅವಾಗ ಗೊತ್ತಾಗುತ್ತೆ ಅಷ್ಟೇನೆ. ಆಬ್ವಿಯಸ್ಲಿ ಬಿ ಸಿ ಸಿ ಐನೇ ರೆಡಿ ಮಾಡೋದಿಲ್ಲ ನಾನು ಕೂಡ, ಯಾಕಂದರೆ ನಾವೇ ಅಲ್ವಾ ಹೋಸ್ಟ್ ಮಾಡ್ತಾ ಇರೋದು. ಸೊ ಐ ಸಿ ಸಿ ಅನೌನ್ಸ್ ಮಾಡ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಪಾಕಿಸ್ತಾನದವರು ಬರೋದಕ್ಕೆ ರೆಡಿ ಇದಾರೋ ಅಥವಾ ರೆಡಿ ಇಲ್ವೋ ಅಂತ. ಸೊ ಅಫಿಷಿಯಲ್ ಅನೌನ್ಸ್ಮೆಂಟ್ಗೋಸ್ಕರ ನಾವಂತೂ ವೇಟಿಂಗು. ಸೊ ಆಲ್ಮೋಸ್ಟ್ ಇದೇ ಇರುತ್ತೆ ಆಯ್ತಾ, ಇದರಲ್ಲಿ ಅಷ್ಟೊಂದೇನು ಹೆವಿ ಚೇಂಜಸ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಏನಿಲ್ಲ. ಸೊ ಇವಾಗೇನು ಡ್ರಾಫ್ಟ್ ರಿಲೀಸ್ ಆಗಿದೆ, ಸೊ ಡ್ರಾಫ್ಟ್ ಪ್ರಕಾರನೇ ಇಂಡಿಯಾ ಮ್ಯಾಚಸ್ಗಳು ಇರುತ್ತೆ. ಡೇಟ್ ಎಲ್ಲ ಅದೇ ಇರುತ್ತೆ, ವೆನ್ಯೂಸ್ಗಳು ಚೇಂಜ್ ಆದರೂ ಆಗ್ಬೋದು, ಗೊತ್ತಿಲ್ಲ ಏನಾಗ್ಬೋದು ಅಂತ. ಸೊ ಆಲ್ಮೋಸ್ಟ್ ಇದೇ ಇರುತ್ತೆ, ಏನು ಅಂತ ಹೆವಿ ಅಮರಾಮರಿ ಚೇಂಜಸ್ ಎಲ್ಲ ಏನೂ ಆಗೋದಿಲ್ಲ. ಸೊ ಪಕ್ಕ ಸ್ಕೆಡ್ಯೂಲ್ಸನ್ನೇ ಡ್ರಾಫ್ಟ್ ಪ್ರಕಾರ ಬಿಟ್ಟಿದ್ದಾರೆ. ಸೊ ಬಿ ಸಿ ಸಿ ಅಫಿಷಿಯಲ್ಸ್ ಸ್ವಲ್ಪ ಐ ಸಿ ಸಿ ಅದೇ ಚರ್ಚೆ ಮಾಡಿಬಿಟ್ಟು ಏನೋ ಕಾನ್ವರ್ಸೇಷನ್ ಮಾಡಿಬಿಟ್ಟು ಏನೋ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ನ ಕೊಡ್ತೀವಿ ಅಂತ ಸದ್ಯದಲ್ಲೇ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅಫಿಷಿಯಲ್ ಸ್ಕೆಡ್ಯೂಲ್ಸ್ ಎಲ್ಲ ಮ್ಯಾಚ್ಗಳದ್ದು ಕೂಡ ಬೇಗ ರಿಲೀಸ್ ಆಗಲಿ, ಆ್ಯಂಡ್ ಹಂಗೆ ಫೈನಲ್ ವೆನ್ಯೂ ಅಹಮದಾಬಾದಲ್ಲಿ ಆಗಬೇಕು ಅಂತ ಇವ್ರು ಅಂದ್ಕೊಂಡಿದ್ರೆ ಬಿ ಸಿ ಸಿ ಅವರು. ಬಟ್ ಗೊತ್ತಿಲ್ಲ ಐ ಸಿ ಸಿ ಅದೇನು ಮಾಡುತ್ತೆ ಅಂತ, ಇರೋ ಬರೋದನ್ನೆಲ್ಲ ತೊಗೊಂಡೋಗಿ ಅಹಮದಾಬಾದ್ಗೆ ಇಟ್ಟರೆ ನೀವು ಹೆಂಗೆ ಅಮ್ಮ ಬೇರೆ ಅದ್ರಲ್ಲಿ ಆಡಿಸಿಗುರು ಅಂತ ಹೇಳಿದ್ರು ಹೇಳ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ, ಅಹಮದಾಬಾದಲ್ಲಿ ಇಡ್ತಾರೋ ಅಥವಾ ಬೇರೆ ಕಡೆ ಆಡ್ತಾರೋ ಫೈನಲ್ಸ್ನ ಅಂತ ಜಸ್ಟ್ ಕಾದು ನೋಡಬೇಕಾಗಿದೆ ಅಷ್ಟೇನೆ. ಸೊ ಇದು ಜಸ್ಟ್ ಡ್ರಾಫ್ಟ್ ಅಷ್ಟೇ, ಇದು ಪಕ್ಕ ಫೈನಲ್ ಸ್ಕೆಡ್ಯೂಲ್ ಏನು ಬಂದಿಲ್ಲ ಇನ್ನ. ಸೊ ಫೈನಲ್ ಸ್ಕೆಡ್ಯೂಲ್ಸ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡೋಣ ಅಷ್ಟೇ. ಸೊ ಅರ್ಲಿ ಆಗ ಏ ಹಂಗಾಯ್ತು ಹಿಂಗಾಯ್ತು ಪಾಕಿಸ್ತಾನವ್ರು ಬಂದ್ರು ಇಲ್ಲ ಆಡ್ತಿದ್ರು ಅಲ್ಲ ಆಡ್ತಿದ್ರೆ ಅಂತೆಲ್ಲ ರೊಚ್ಚಿಗೆದ್ದು ಸೆಲೆಬ್ರೇಷನ್ ಗುಂಗಿ ಹೋಗೋದು ಬೇಡ. ನಾವು ಪಾಕಿಸ್ತಾನವ್ರನ್ನ ಏನು ಕನ್ಫರ್ಮ್ ಮಾಡಲ್ಲ, ನಾವು ಬರ್ತಾ ಇದ್ದೀವಿ ಅಂತ. ಏಷ್ಯಾ ಕಪ್ ಏನೋ ಒಂದು ದೊಡ್ಡ ಇಶ್ಯೂ ನಡೀತಾ ಇದೆ ಇಲ್ಲಿ, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಏಷ್ಯಾ ಕಪ್ದೇನೆ ಇನ್ನು ನಮಗೆ ಮ್ಯಾಟ್ರ್ ಗೊತ್ತಿಲ್ಲ ಎಲ್ಲಿ ಆಗುತ್ತೆ ಅಂತ ಪರ್ಫೆಕ್ಟಾಗಿ. ಇಲ್ಲಿ ನೋಡ್ರೆ ಶ್ರೀಲಂಕಾದಲ್ಲಿ ಹೈಬ್ರಿಡ್ ಸ್ಟಾರ್ಟಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಪಾಕಿಸ್ತಾನದಲ್ಲಿ ಏನೋ 4-5 ಮ್ಯಾಚ್ ಮಾಡೋ ಥರ, ಶ್ರೀಲಂಕಾದಲ್ಲಿ ಎಲ್ಲ ಮ್ಯಾಚ್ ಬಂದು ಆಡೋ ಥರ, ಸೊ ಆ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರುತ್ತೆ. ಪಾಕಿಸ್ತಾನದವ್ರಿಗೆ ಇಲ್ಲಿ ಅಜೀಬ್ ಮಾಡ್ತಾ ಇದ್ದಾರೆ, ಐ ಸಿ ಸಿನೂ ಮಾಡ್ತಿದ್ದೆ, ಎ ಸಿ ಸಿನೂ ಮಾಡ್ತಿದ್ದೆ, ಎಲ್ಲರೂ ಒಂಥರ ಅಜೀಬ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಸೀನ್ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಹಮದಾಬಾದ್ ಸ್ಟೇಡಿಯಂ ಅಕ್ಟೋಬರ್ 15 ನಡೆಯುತ್ತಾ ಅಥವಾ ಇದೇನೋ ಚೇಂಜ್ ಆಗುತ್ತಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಬುಬಾ.